ನೋಡು ಶಕ್ರೆ ಇವತ್ತು ನೋಡಿದಲ್ಲಿ ಅಂಚೆ ಇಲಾಖೆಯಲ್ಲಿ ಯಾರೂ ಅರ್ಜಿಯನ್ನು ಸಲ್ಲಿಸಿದ್ರ ನಮಗೆ ತುಂಬ ಜನ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿದರೆ ಒಂದು ಎಡಿಟ್ ಮಾಡುವ ಆಪ್ಷನ್ ಬಂದಿಲ್ಲ ಯಾವ ರೀತಿಯಾಗಿ ಎಡಿಟ್ ಮಾಡಬೇಕು ಮತ್ತು ಎಲ್ಲಿ ಆಪ್ಷನ್ ಇರುತ್ತೆ ಸಂಪೂರ್ಣವಾಗಿ ಮಾಹಿತಿ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡಿ ತಿಳಿಸ್ಕೊಡಿ ಅಂತ ತುಂಬ ಜನ ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿದರೆ ಅದರ ಬಗ್ಗೆನೇ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇನೆ ಎಲ್ಲಿ ಆಪ್ಷನ್ ಬಂದಿದೆ ಮತ್ತು ಯಾವ ರೀತಿಯಾಗಿ ಎಡಿಟನ್ನು ಮಾಡ್ಬೋದು ತುಂಬ ಜನ ಕೇಳ್ತಾ ಇದ್ದಾರೆ ಆದ ಕಾರಣಕ್ಕಾಗಿ ಕೈ ಮಾಡಿದ್ದೇವೆ ಆದಷ್ಟು ತುಂಬ ಜನ ತಪ್ಪಾಗಿ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ ಆದ ಕಾರಣಕ್ಕೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ಕೊಟ್ಟಿದ್ದೇವೆ ಯಾವ ರೀತಿಗೆ ಇಲ್ಲಿ ಎಡಿಟನ್ನು ಮಾಡ್ಬೋದು ಮತ್ತು ಎಷ್ಟು ಎಲ್ಲಿ ಆಪ್ಷನ್ ಬಂದಿರುತ್ತೆ ಒಂದೊಂದಾಗಿ ಮಾಹಿತಿ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೇವೆ ಆದಷ್ಟು ಕೊನೆ ತನಕ ನೋಡಿ ಮತ್ತು ಇನ್ನೂವರೆಗೆ ಯಾರಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಈಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕನ್ ಬೆಲ್ ಬಟನ್ ಕೂಡ ಅವ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನ ತಲುಪ್ತದೆ ನೋಡಿ ವೀಕ್ಷಕರೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕ್ರೋಮ್ ಬ್ರಜರ್ದಲ್ಲಿ ಅಥವಾ ಬ್ರೋಝರ್ಗೆ ಸಂಬಂಧಪಟ್ಟಂತೆ ಒಂದು ಸರ್ಚ್ ಬಾಕ್ಸ್ನಲ್ಲಿ ಬಂದು ಇಂಡಿಯನ್ ಪೋಸ್ಟ್ ಆಫೀಸ್ ಜಿ ಡಿ ಅನ್ನು ಟೈಪನ್ನು ಮಾಡಬೇಕಾಗುತ್ತೆ ಈ ರೀತಿ ಟೈಪನ್ನು ಮಾಡಿದ್ದೀವಲ್ಲ ಈ ರೀತಿಯಾಗಿ ಟೈಪ್ ಮಾಡಿ ಡೈರೆಕ್ಟಾಗಿ ಈ ಒಂದು ಹೋಮ್ ಪೇಜ್ಗೆ ಬರುತ್ತೆ ಆದಷ್ಟು ಬಂದ ತಕ್ಷಣ ಇಲ್ಲಿ ಕಾಣಿಸ್ತಾ ಇದೆ ನೋಡ್ಬೋದು ಇಂಡಿಯನ್ ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಆನ್ಲೈನ್ ಅಂತ ಫಾರ್ಮ್ ಕಾಣಿಸ್ತಾ ಇದ್ದಲ್ಲ ಇದ್ರ ಮೇಲೆ ಪ್ರೆಸ್ ಅನ್ನು ಮಾಡಿಕೊಂಡು ಇದು ಅಲ್ಲಿಗೆ ಒಯ್ಯುತ್ತೆ ನೋಡಿ ವೀಕ್ಷಕ್ರೆ ಈ ಪೇಜ್ಗೆ ಬಂದ ತಕ್ಷಣ ಇಲ್ಲಿ ತುಂಬ ಆಪ್ಷನ್ಗಳಿದ್ದಾವೆ ಆದಷ್ಟು ಇಲ್ಲಿ ಕ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಸ್ಟೇಟ್ಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಒತ್ತು ಅವಕಾಶ ಇರೋದಿಲ್ಲ ಆದಷ್ಟು ಎಲ್ಲಿ ಓದ್ಬೇಕಂದ್ರೆ ಒಂದು ಎಲ್ಲಿ ಪ್ರೆಸ್ ಮಾಡಬೇಕಂದ್ರೆ ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಲ್ಲಿ ಈ ರಿಜಿಸ್ಟ್ರೇಷನ್ ಈಗ ಕೊಟ್ಟಿದ್ದಾರೆ ಮತ್ತು ಎರಡನೇದಾಗಿ ಆಫ್ಲೈ ಆನ್ಲೈನ್ ಅಂತ ಕೊಟ್ಟಿರ್ತಾರೆ ಮತ್ತು ಫೀ ಪೇಮೆಂಟನ್ನು ಕೊಟ್ಟಿರ್ತಾರೆ ಈ ರೀತಿಯಾಗಿ ಒಂದು ಆಪ್ಷನ್ಗಳು ಕೊಟ್ಟಿರ್ತಾರೆ ಇಲ್ಲಿ ತೆಳಗಡೆ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಒಂದು ಪ್ರೆಸನ್ನು ಮಾಡಬೇಕಂದ್ರೆ ಇಲ್ಲಿ ನೋಡಿ ಶಕ್ರೆ ಮೊದಲೇದಾಗಿ ಕಾಣಿಸ್ತಾ ಇದ್ದಲ್ಲ ರಿಜಿಸ್ಟ್ರೇಷನ್ ಅಂತ ಇದ್ರ ಮೇಲೆ ಪ್ರಸನ್ನ ಮಾಡ್ಬೋದಾಗಿರುತ್ತೆ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಪೇಜನ್ನು ಓಪನ್ ಆದ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ಮೊದಲಿಗೆ ಆಪ್ಷನ್ ಬಂದಿರೋಲ್ಲ ಈಗ ಒಂದು ಎರಡು ಮೂರು ತಾಸಿನಿಂದಗಡೆ ಬಂದಿರಲ್ಲ ಈಗ ಬಂದಿದೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಇಲ್ಲಿ ಹೋಗಿ ಎಡಿಟನ್ನು ಮಾಡ್ಬೋದು ಯಾವ ರೀತಿಗೆ ಎಡಿಟ್ ಮಾಡಬೇಕು ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತೇವೆ ನೋಡ್ಬೋದು ಕ್ಷಕ್ರೆ ಇಲ್ಲಿ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡ್ಬೋದು ಮಾಡಿದ ತಕ್ಷಣ ಈ ರೀತಿ ನಿಮಗೆ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಕ್ಷಕ್ರೆ ಈ ರೀತಿಯ ನಿಮಗೆ ಪೇಜನ್ನು ಓಪನ್ ಆಗುತ್ತೆ ವೆರಿಫಿಕೇಷನ್ ಡೀಟೇಲ್ಸ್ ಅಂತ ಕೇಳುತ್ತೆ ಇದರಲ್ಲಿ ನಿಮ್ಮ ಏನು ಅರ್ಜಿ ಸಲ್ಲಿಸಿದ್ರಲ್ಲ ಹತ್ರದ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ಇಲ್ಲಿ ಆಗಿದ ತಕ್ಷಣ ನಿಮಗೆ ಸಬ್ಮಿಟ್ ಅಂತ ಓದಿದ ತಕ್ಷಣ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ ಯಾವ ರೀತಿ ಓಪನ್ ಆಗುತ್ತೆ ಅಂದರೆ ಅದು ಕೂಡ ತಿಳಿಸಿಕೊಡ್ತೇವೆ ಅದಕ್ಕಿಂತ ಮೊದಲು ಚಾನಲ್ಗೆ ನೀವು ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನ ಮರೆಯೋಕ್ಕೆ ಹೋಗಬೇಡಿ ಯಾಕಂದರೆ ನೀವು ಒಂದು ಲೈಕನ್ನು ಕೊಟ್ಟ ತಕ್ಷಣ ಈ ಯೂಟ್ಯೂಬ್ ಬೇರೆದವ್ರು ಕೂಡ ರೆಕಮೆಂಡ್ ಮಾಡುತ್ತೆ ಆದ ಕಾರಣಕ್ಕಾಗಿ ಬೇರೆದವ್ರು ಕೂಡ ತುಂಬ ಉಪಯೋಗ ಆಗೋ ಕಾರಣಕ್ಕಾಗಿ ನಾವು ವಿಡಿಯೋನ ಮಾಡ್ತಾ ಇರ್ತೇವೆ ಆದ ಕಾರಣಕ್ಕಾಗಿ ನಿಮಗೂ ಕೂಡ ಉಪಯೋಗ ಆಗಲಿ ಮತ್ತು ಬೇರೆ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಕೂಡ ಉಪಯೋಗ ಆಗಲಿ ಆದ ಕಾರಣಕ್ಕಾಗಿ ಒಂದು ಲೈಕನ್ನು ಕೊಡಿ ಯೂಟ್ಯೂಬ್ ಬೇರೆದವ್ರು ಕೂಡ ಶೇರ್ ಮಾಡುತ್ತೆ ಇಲ್ಲಿ ನಮ್ಮ ರಿಜಿಸ್ಟರ್ ನಂಬರ್ ಅನ್ನ ಹಾಕಿ ಆದ್ಮೇಲೆ ಸಬ್ಮಿಟ್ ಅನ್ನ ಕೊಟ್ಟು ಬಿಡಿ ನೋಡುವ ಶಕ್ರೆ ಡಿಸ್ಪ್ಲೇ ಬಂದು ಕಾಣಿಸ್ತಾ ಫಾರ್ಮ್ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ ನಾವು ಬ್ಲರ್ ಆಗಿ ತೋರಿಸ್ತಾ ಇದ್ದೇವೆ ಇಲ್ಲಿ ನೋಡಬಹುದು ಶಕ್ರೆ ಇಲ್ಲಿ ರಿಜಿಸ್ಟರ್ ಡಿಟೇಲ್ಸ್ ಇರುತ್ತೆ ಇದಾದ್ಮೇಲೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಒಂದು ಸಂಬಂಧಪಟ್ಟಂತೆ ಆಗಿರುತ್ತೆ ಇಲ್ಲಿ ಮತ್ತು ಪ್ರಿಂಟ್ ಅಪ್ಲಿಕೇಶನ್ ಅನ್ನು ಕೊಟ್ಟಿರ್ತಾರೆ ಇದರಲ್ಲಿ ಬಂದು ಸಂಪೂರ್ಣವಾಗಿ ನೀವು ಎಡಿಟ್ ಅನ್ನ ಮಾಡ್ಕೋಬಹುದು ತುಂಬಾ ಜನದು ಒಂದು ಜನರಲ್ ಅನ್ನ ಸೆಲೆಕ್ಟ್ ಆಗ್ತಾ ಇಲ್ಲ ಆದ ಕಾರಣಕ್ಕಾಗಿ ತುಂಬಾ ಜನ ಇಲ್ಲಿ ಅರ್ಜಿ ಸಲ್ಲಿಸುವ ಹೊತ್ತಿನಲ್ಲಿ ಒಂದು ಏನು ಲಿಂಗ್ ಅಂತ ಇರುತ್ತಲ್ಲ ಅದನ್ನು ತುಂಬ ಜನ ತಪ್ಪಾಗಿ ತುಂಬಿದ್ದಾರೆ ಮತ್ತು ಅಲ್ಲಿ ಮೊದಲೇದಾಗಿ ನಿಮ್ಮ ಭಾಷೆಗಳಂತ ಕೇಳಿರ್ತಲ್ಲ ಅಲ್ಲಿ ತುಂಬ ಜನ ತಪ್ಪಾಗಿ ತುಂಬಿದ್ದಾರೆ ಅದನ್ನು ರೈಟನ್ನು ಪಡಿಸಿಕೊಂಡು ಸಂಪೂರ್ಣವಾಗಿ ಸಬ್ಮಿಟನ್ನು ಮಾಡ್ಬೋದು ಅದು ಕೂಡ ಈ ತಿಳಿಸ್ಕೊಡ್ತೇವೆ ಅದಕ್ಕಿಂತ ಮುಖ್ಯವಾದದ್ದು ತುಂಬ ಜನರದು ಜನರಲನ್ನು ಸೆಲೆಕ್ಟ್ ಆಗ್ತಾಯಿಲ್ಲ ಅದನ್ನು ಕೂಡ ಒಂದು ಜಿ ಡಿ ಎಸ್ಗೆ ಒಂದು ಇಲಾಖೆಗೆ ಸಂಬಂಧಪಟ್ಟಂತೆ ನಾವು ಒಂದು ಸ್ವಲ್ಪ ಒಂದು ವಿಚಾರಿಸಿ ನಿಮಗೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇವೆ ಅದನ್ನು ಬಿಟ್ಟು ಬೇರೆದವರು ಕೂಡ ಈ ಎಡಿಟನ್ನು ಮಾಡ್ಬೋದು ವೀಕ್ಷಕರೇ ಅದನ್ನು ಒಂದು ಜನರಲನ್ನು ಸೆಲೆಕ್ಟ್ ಮಾಡೋದನ್ನು ಬಿಟ್ಟು ಎಲ್ಲ ಕೂಡ ಸೆಲೆಕ್ಟ್ ಆಗುತ್ತೆ ಅದನ್ನು ಕೂಡ ಸೆಲೆಕ್ಟನ್ನು ಮಾಡಿಕೊಂಡು ಸಂಪೂರ್ಣವಾಗಿ ಸಬ್ಮಿಟನ್ನು ಮಾಡ್ಬೋದು ಆದಷ್ಟು ನೀವು ಕಾಯ್ಬೋದು ಯಾಕಂದರೆ ಜನರಲ್ ಇದ್ದಿರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ನಾವು ಜಿ ಡಿ ಎಸ್ ಸಿಗಾದಂಥ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡು ಮತ್ತೊಂದು ಇಡಿ ಮಾಡೋದು ತಿಳಿಸ್ಕೊಡಲು ಪ್ರಯತ್ನ ಮಾಡ್ತೇವೆ ನೋಡು ಶಕ್ರೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರೆಯೋಕೋಗ್ಬೇಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಉಪಯೋಗ ಆಗಲಿ ತುಂಬ ಜನ ಒಂದು ತಪ್ಪಾಗಿ ಫಾರ್ಮನ್ನ ತುಂಬಿದ್ದಾರೆ ಅವ್ರಿಗೂ ಕೂಡ ತುಂಬ ಉಪಯೋಗ ಆಗುತ್ತೆ ನೋಡಿ ಶಕ್ರೆ ಇದಾಗಿತ್ತು ಇವತ್ತು ನಂದು ವಿಡಿಯೋದಲ್ಲಿ ನಾನು ಡೌಟ್ಸ್ ಅನ್ಸಿದ್ರು ಕಮೆಂಟ್ ಮಾಡಿ ನಮ್ಮ